ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ನುಡಿ ಹಬ್ಬದ ಕುರಿತು ಪೂರ್ವಭಾವಿ ಸಭೆಯನ್ನು ಶಾಸಕ ಬಿ ದೇವೇಂದ್ರಪ್ಪ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಬರುವ ಡಿಸೆಂಬರ್ 28 ಮತ್ತು 29ರಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲೆಯಾಗಿ 28 ವರ್ಷಗಳ ನಂತರ ನಡೆಯುತ್ತಿರುವುದು ಸಂತೋಷದ ವಿಷಯ. ಸಮ್ಮೇಳನಕ್ಕೆ ಯಾವ ಅಡೆತಡೆ ಇಲ್ಲದೆ ತಾಯಿ ಭುವನೇಶ್ವರಿಯ ತೇರನ್ನು ಎಲ್ಲರೂ ಕೈಜೋಡಿಸಿ ಎಳೆಯಬೇಕು ಎಂದು ಮನವಿ ಮಾಡಿದರು. ಮತ್ತೆ ಸಮಸ್ಯೆಗಳಾಗಬಾರ್ದು. ಬಹುತೇಕ 28 29 ಆಗ್ಬೋದ. ಒಂದು ವೇಳೆ ಏನಾದ್ರೂ ಚಳಿಗಾಲದ ಅಧಿವೇಶನ ಇದ್ರೂ ಒಂದು ದಿನ ಎರಡು ದಿನ ನಾವು ಬರ್ಬೋದು. ಸ್ಪೀಕರ್ ಪರ್ಮಿಷನ್ ತಗೋದು ಆ ರೀತಿಯಲ್ಲಿ ನಾವು ಬರ್ತೀವಿ. ಶನಿವಾರ ಭಾನುವಾರ ಆದರೆ ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ಏನಂತ ಒಂದೊಂದು ಸಾರಿ ಎಚ್ಚರಿಕೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯಾವುದೋ ವಿಘ್ನ ಬರಬಾರ್ದು, ಬರಬಾರ್ದೇ ಇರಲಿ ಅಂತೇಳಿ ದೇವರಲ್ಲಿ ತಾಯಿ ಭುವನೇಶ್ವರಿಯಲ್ಲಿ ನಾವು 28 ಮತ್ತು 29 ಅಂತಲೇ ನಿಗದಿ ಮಾಡ್ಕೋಬೇಕು. ಹಾಗಾಗಿ ಇನ್ನು ನೀವೇನೇ ಮಾಡಬೇಕು ಅದನ್ನೆಲ್ಲ ಆ ನಿಟ್ಟಿನಲ್ಲಿ ಇವತ್ತೇ ನೀವು ಮಾಡಿ. ಅದಾದ ನಂತರ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ಪಾರದರ್ಶಕತೆಯಾಗಿರಲಿ. ಯಾಕಂದರೆ ಕೇಳೋರಿಗೆ ಹೇಳೋದು ಕಡಿ. ಪ್ರತಿ ಊರಿನ ಶಾಲೆಗಳಿಗೆ ಕಳಿಸಿ ಆ ಮಕ್ಕಳಿಗೆ ಕನ್ನಡದ ಅಭಿಮಾನವನ್ನು ಮೂಡಿಸಿ ಎಲ್ಲರೂ ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಏನು ನಡೀತದಂತೆ ಅಂತ ನಾವು ಮಾರಿ ಹಬ್ಬ, ಯುಗಾದಿ ಹಬ್ಬ, ಹಿರಿಯರ ಹಬ್ಬ, ಹೆಂಗೆ ನಮ್ಮ ಜಾತ್ರಾ ಪಕ್ಷಿ ಹೆಂಗೆ ಇನ್ನೂ 2 ತಿಂಗಳು, ಇನ್ನೂ 1 ತಿಂಗಳು, ಇನ್ನೂ 15 ದಿನ ವಾರ ಕಾಯ್ತಾ ಇರ್ತೀವಲ್ಲ, ಹಾಗೆ ಆ ಮಕ್ಕಳಲ್ಲಿ ನಾವು ಈ ಜಾತ್ರೆಯ ಒಂದು ಅಭಿಮಾನವನ್ನು ಒಂದು ಕಿಚ್ಚನ್ನು ಹಚ್ಚಬೇಕಾಗ್ತದೆ. ಅದು ಖಂಡಿತವಾಗಿಯೂ ಸೂಕ್ತವಾಗಿರ್ತಕ್ಕಂಥ 100 ಕ್ಕೆ 100 ಅದರ ಆಲೋಚನೆ ಮಾಡೋ ಕ್ರಮೇನೇ ಇಲ್ಲ. ಬಿ ಓ ಸಾಹೇಬರು ಹೇಳೋದ್ರ ಮುಖಾಂತರ ಎಲ್ಲ ಶಾಲಾ ಮಕ್ಕಳಿಗೆ ಅದು ಕಳಿಸುವಂಥ ಕೆಲಸ ಮಾಡೋಣ. ಅದು ಕೇವಲ ಶಾಲಾ ಮಕ್ಕಳಿಗೆ ಅಲ್ಲ, ಪ್ರತಿಯೊಬ್ಬ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಸೋದರ ಸೋದರಿಯರು ಏನು ಬಂದತ್ತೆ ಅಂತ ನೋಡೋ ಹಾಗೆ ಮಾಡಿ ಇಲ್ಲಿ ಅವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ನಾವು ಮಾಡೋಣ. CM ಕರಿಬೇಕು, ಸಮ್ಮೇಳನದ ಅಧ್ಯಕ್ಷರು ಸ್ಥಳೀಯರಾಗಿರಬೇಕು, ಸ್ಥಳ ಸೂಕ್ತವಾಗಿರಬೇಕು. ಕೊಂಡುಕೂರಿ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿದ್ರಿ. ಸ್ಥಳೀಯ ಸಮಸ್ತ ಸಂಘಟನೆಗಳಿಗೆ ಅವಕಾಶ ನೀಡಿ ಸಮ್ಮೇಳನ ಕೇವಲ ಹೆಸರಿಗೆ ಮಾತ್ರ ನಡೀಬಾರ್ದು. ಸ್ಥಳೀಯ ಕಲಾ ತಂಡಗಳಿಗೆ ಅವಕಾಶ ಕೊಡಿ. ಈ ರೀತಿಯಲ್ಲಿಂದ ನೀವು ಹೇಳಿದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ವಾಮದೇವಪ್ಪ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಬಿ ದಿಲ್ಲೇಪ್ಪ, ರೇವಣ ಸಿದ್ದಪ್ಪ, ಚನ್ನಗಿರಿ ತಾಲೂಕು ಅಧ್ಯಕ್ಷ LB ಮಧುಕುಮಾರ್, ಜವಳಿ ಪ್ರಕಾಶ್, ಜಗದೀಶ್, ರುದ್ರಾಕ್ಷಿಬಾಯಿ, ಷಡಾಕ್ಷರಪ್ಪ ಬೇತೂರು, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಸುಜಾತಮ್ಮ, ಹಿರಿಯ ಸಾಹಿತಿ NT ಹರಿಸ್ವಾಮಿ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಯ ಮುಖಂಡರು, ಪ್ರಗತಿಪರ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು. ಸಮಯ ಈಗ ನಮ್ಮ ಜಗಳೂರಿಗೆ ಮಾನ್ಯ ಶಾಸಕರಾದಂಥ ದೇವೇಗೌಡರ ಸಮ್ಮುಖದಲ್ಲಿ ಕೂಡಿಬರು. ಅದು ಏನು ಯೋಗ ಗೊತ್ತಿಲ್ಲ, ಅವರ ಕೃಷ್ಣ ಜನರ ಕೃಷ್ಣ ಈ ಒಂದು ಬಹಳ ಸಂತೋಷವನ್ನು ಉಂಟು ಮಾಡುತ್ತಿದ್ದರು. ಹೀಗಾಗಿ ಸಂತ ಕನ್ನಡದ ಮನಸ್ಸುಗಳಿಗೆ ನಾನು ಶರಣಾರ್ಥಿಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಸಂಗೇ ದೇವರಕೊಪ್ಪ ಗ್ರಾಮದಲ್ಲಿ
ಶ್ರೀ ಮೈಲಾರ ಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಗ್ರಾಮದಲ್ಲಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಹೋಮ ಹವನಗಳನ್ನು ನಡೆಸಲಾಯಿತು. ಇನ್ನು ಗ್ರಾಮದಲ್ಲಿ ಮೈಲಾರ ಲಿಂಗೇಶ್ವರ ಮಾಲಾಧಾರಿಗಳಿಂದ ಅದ್ದೂರಿ ಮೆರವಣಿಗೆ ಮಾಡಲಾಗಿತ್ತು. ಇನ್ನು ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭಮೇಳವನ್ನು ಆಯೋಜಿಸಲಾಗಿತ್ತು. ಇನ್ನು ಜಾತ್ರಾ ಮಹೋತ್ಸವ ಹಿನ್ನೆಲೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊಳೆಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಮುಖಂಡರು, ಗ್ರಾಮಸ್ಥರು, ಭಕ್ತರು ಮತ್ತಿತರರು ಪಾಲ್ಗೊಂಡಿದ್ದರು.